ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಕ್ರೆಡಿಟ್ ಕಾರ್ಡನ್ನು ಭಾಳ ಪ್ರೀತಿಯಿಂದ ನಾವು ತಗೋತೇವೆ, ಭಾಳ ಆಕರ್ಷಣೆ ಇದೆ ಆ ವಸ್ತುವಿಗೆ. ಆ ಸಾಧನವನ್ನು ಇಟ್ಕೊಂಡು ನಾವು ಭಾಳ ಶಾಪಿಂಗ್ ಮಾಡ್ತೇವೆ. ಶಾಪಿಂಗ್ ಮಾಡುವಾಗ ಭಾಳ ದೊಡ್ಡ ಆಲೋಚನೆ ಮಾಡಿರ್ತೇವೆ, ಪ್ರತಿ ತಿಂಗಳು ಸರಿಯಾಗಿ ಕಂತನ್ನು ಕಟ್ಟಿಬಿಡೋಣ ಅಂತಲೇ ಆಲೋಚನೆ ಮಾಡ್ತೀವಿ. ಯಾರು ದುಡ್ಡು ಕಟ್ಟಬಾರ್ದು ಅಂದ್ಕೊಂಡು ಯಾವ ವಸ್ತುವನ್ನು ಕೊಳ್ಳಲ್ಲ. ಒಟ್ಟು ಮೊತ್ತವನ್ನು ಲಕ್ಷಗಟ್ಟಲೆ ವ್ಯಯಿಸಿ ಒಂದು ವಸ್ತುವನ್ನು ಕೊಳ್ಳೋ ಬದಲು ತಿಂಗಳು ತಿಂಗಳು ಕಟ್ಟಿದ್ರೆ ಹಗುರಾಗತ್ತೆ, ಭಾರ ಆಗಲ್ಲ, ಬದುಕು ನಡೆಸಕ್ಕೆ ಭಾರ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ವಸ್ತುಗಳನ್ನು ಕೊಡ್ತೇವೆ. ಕೊಂಡ ಮೇಲೆ ಏನಾಗುತ್ತೆ, ಮುಂದಿನ ತಿಂಗಳು ಆ ದುಡ್ಡನ್ನು ನಾವಾಗಿ ಹೋಗಿ ಬ್ಯಾಂಕಿಗೆ ಕಟ್ಟುವುದು ಸಾಧ್ಯ ಆಗೋದಿಲ್ಲ ಒಂದು, ಅಥವಾ ಆ ಸಂದರ್ಭದಲ್ಲಿ ನಮಗೆ ಬೇರೆ ಇನ್ಯಾವುದೋ ಖರ್ಚು ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಮಗುವಿನ ಎಜುಕೇಷನ್ ಇರ್ಬೋದು, ಅಪ್ಪ ಅಮ್ಮನ ಆರೋಗ್ಯ ಇರ್ಬೋದು, ಮನೆ ಬಾಡಿಗೆ ಹೆಚ್ಚಳ ಇರ್ಬೋದು, ಬೇರೆ ವಸ್ತುಗಳು ಖರೀದಿ ಮಾಡಿರುವಂಥ ಮೊತ್ತ ಇರ್ಬೋದು. ಹೀಗೆ ನಾವು ಆ ಸಂದರ್ಭದಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಹಿಂದೇಟಾಗ್ತಾ ಸಾಧ್ಯ ಆಗೋದಿಲ್ಲ. ಇದು ಹೇಗೆ ಅಂದರೆ, ತುಂಬ ಬೊಜ್ಜಿರುವಂಥ ವ್ಯಕ್ತಿ ಊಟವನ್ನು ಕಡಿಮೆ ಮಾಡೋ ಮೂಲಕ ದಪ್ಪ ಆಗೋದನ್ನು ಕಡಿಮೆ ಮಾಡಿಕೊಂಡು ಬೊಜ್ಜನ್ನು ಇಳಿಸ್ಬೇಕು ಅನ್ನೋಂಥ ಆಲೋಚನೆ. ಪ್ರತಿಯೊಬ್ಬರಿಗೂ ಗೊತ್ತು ಬೊಜ್ಜನ್ನು ನಾವು ಇಳಿಸ್ಬೇಕು ಅಂತ. ಆದರೆ ಬೊಜ್ಜನ್ನು ಹೇಗೆ ಇಳಿಸ್ಬೇಕು ಗೊತ್ತಿದ್ರು ಕೂಡ ನಾವು ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪ್ರಾಕ್ಟಿಕಲಿ ಅದನ್ನು ನಾವು ಅಳವಡಿಸ್ಕೊಳ್ಳಿಕ್ಕಾಗೋದಿಲ್ಲ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಕ್ರೆಡಿಟ್ ಕಾರ್ಡ್ ಇನ್ಸ್ಟಾಲ್ಮೆಂಟ್ಸ್ ಆಲ್ಸೋ. ಅಂದರೆ ನಮಗೆ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಆಸೆ ಇದೆ, ಕಟ್ಟಲಿಕ್ಕೆ ಆಗೋದಿಲ್ಲ, ಮತ್ತೆ ರೋಲ್ ಓವರ್ ಆಗುತ್ತೆ, ಮತ್ತೆ ಡಬಲ್ ಬಡ್ಡಿಯನ್ನು ಕಟ್ತೀವಿ. ಯೋಚನೆ ಮಾಡಿ, ಕ್ರೆಡಿಟ್ ಕಾರ್ಡನ್ನು ಕೊಳ್ಳುವುದಕ್ಕಿಂತ ಮುಂಚೆ ನಾವು ಆ ಕ್ರೆಡಿಟ್ ಕಾರ್ಡ್ನಿಂದ ಕೊಳ್ಳುವ ವಸ್ತು ಅಗತ್ಯ ಇದೆಯಲ್ಲ ನೋಡಿಕೊಳ್ಳಿ. ಆ ವಸ್ತು ತೊಗೊಂಡ್ಮೇಲೆ ಮಾಸಿಕ ಕಂತನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲ ಅಂತ ಯೋಚನೆ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.